ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಾಗಿರುವಂಥ ಶ್ರೀ ಚಲಪತಿ ಗೌಡ ಅವ್ರನ್ನ ಮಾತಾಡಿಸಿ, ಇವರು ಒಂದು ಎಕರೆ ಬೆಣ್ಣೆಹಣ್ಣು ಅಂದರೆ ಬಟರ್ಫ್ರೂಟನ್ನು ಹಾಕಿದ್ದಾರೆ. ಇವರು ಏನಕ್ಕೆ ಬಟರ್ಫ್ರೂಟನ್ನೇ ಹಾಕಿದ್ರು, ಇದರಲ್ಲಿ ಯಾವ್ಯಾವ ರೀತಿಯ ಬೇಸಾಯ ಕ್ರಮಗಳನ್ನು ಅವ್ರು ಮಾಡ್ತಾಯಿದ್ದಾರೆ, ಮುಖ್ಯವಾಗಿ ಮಾರುಕಟ್ಟೆ ಅಂತ ಬಂದಾಗ ಇವರು ಏನು ಮಾಡ್ತಾಯಿದ್ದಾರೆ ಅದರ ಕುರಿತು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮ್ಮ ಫಾರ್ಮ್ ಟಿ ವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್ ಸರ್ ನೀವು ಒಂದು ಈ ಬಟರ್ಫ್ರೂಟ್ ಕೃಷಿನ ಮಾಡಿದ್ದೀರಿ ಅಂತ ಗೊತ್ತಾಯಿತು ಸರ್, ಅದ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇವತ್ತು ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಸರ್ ಮೊದಲನೇದಾಗಿ ನೀವು ಈ ಎಷ್ಟು ಎಕರೆ ಇದೆ ಸರ್ ನಿಮ್ದು ಅಷ್ಟು ತೋಟ? ಸರ್ ಇದು ಬೆಣ್ಣೆಹಣ್ಣು ನಾವು ಒಂದು ಎಕರೆಯಲ್ಲಿ ಮಾಡಿದ್ದೀವಿ. ಬೆಣ್ಣೆಹಣ್ಣು ಒಂದು ಎಕರೆಯಲ್ಲಿ ಮಾಡಿದ್ದೀವಿ. 180 ಗಿಡಗಳನ್ನು ಹಾಕಿದ್ದೀವಿ. ಓಕೆ. ಸೊ ಇದನ್ನು 3.5 ವರ್ಷದ ಹಿಂದ್ಗಡೆ ಕರೋನಾ ಟೈಮ್ಗಿನ ಸ್ವಲ್ಪ ಮುಂಚೆ ನಾವು ಬ್ಯಾಂಗ್ಳೂರು ನರ್ಸರಿಯಿಂದ ತಗೊಂಬಂದು 200 ರೂಪಾಯಿ ಹಾಗೆ ನಾವು ಗಿಡ ನೆಟ್ಟಿದ್ದೀವಿ ಸರ್. ಸರ್ ಈಗ ಸಾಕಷ್ಟು ಬೆಳೆಗಳಿದ್ದವು ಸರ್, ಅದ್ರ ಮಧ್ಯದಲ್ಲಿ ಈ ಬೆಣ್ಣೆಹಣ್ಣು ಅಥವಾ ಬಟರ್ಫ್ರೂಟನ್ನೇ ಏನಕ್ಕೆ ನೀವು ಆಯ್ಕೆ ಮಾಡಿಕೊಂಡ್ರಿ ಸರ್ ಬೆಳೀಲಿಕ್ಕೆ? ಸರ್ ನಾವು ಕೋಲಾರ ಜಿಲ್ಲೆಯವರು, ಪ್ರಸ್ತುತ ಬರೀ ರೇಷ್ಮೆ ಅವಲಂಬಿತವಾಗಿದ್ವಿ, ಮತ್ತು ಅದು ಬಿಟ್ಟು ಟೊಮೆಟೋನ ಅವಲಂಬಿತವಾಗಿದ್ವಿ. ಸೊ ರೇಷ್ಮೆಗೆ ಜಾಸ್ತಿ ಲೇಬರ್ ಇಂಟೆನ್ಸಿವ್ ಆಗಿದೆ, ಜನ ಜಾಸ್ತಿ ಬೇಕಾಯಿತು. ಮತ್ತು ನಮ್ಮ ತಂದೆ ವಯಸ್ಸಾದಂಗೂ ರೇಷ್ಮೆಯಲ್ಲಿ ಜಾಸ್ತಿ ನೀವು ಇದು ಬಿದಿರಿನ ಚಂದ್ರಿಕೆ ಇದರಿಂದ ಮಾಡ್ತಿದ್ವಿ, ಅದರಿಂದ ಸ್ವಲ್ಪ ಆಳುಗಳ ಸಂಖ್ಯೆನೂ ಬೇಕಾಯಿತು, ಬೇಕಾಗುತ್ತೆ ಈ ಕೊಯ್ಲಿಗೆ. ಇದಕ್ಕೆ ತುಂಬಾ ಲೇಬರ್ ಇಂಟೆನ್ಸಿವ್ ಆಗಿರೋದ್ರಿಂದ ಯಾವ್ದಾದ್ರು ಬೇರೆ ಇದು ಆಲ್ಟರ್ನೇಟಿವ್ ಕ್ರಾಪ್ಸ್ ನೋಡೋಣ ಅನ್ನೋ ಟೈಮಲ್ಲಿ ನೀರು ಯಾವ್ದು ಕಮ್ಮಿ ಇದೆ ಅಂತ ನೋಡಕ್ಕೆ ಹೋದಾಗ ನಮಗೆ ಡ್ರ್ಯಾಗನ್ ಫ್ರೂಟ್ದೊಂದು ಬೆಳೆನ ಇದು ಮಾಡಿದ್ವಿ. ಪ್ರಾಯೋಗಿಕವಾಗಿ ಡ್ರ್ಯಾಗನ್ ಫ್ರೂಟ್ ಮೊದಲನೇ ಹಂತದಲ್ಲಿ ಮಾಡಿದ್ವಿ. ಅದರ ಜೊತೆಗೆ ನೀರನ್ನ ಯಾವ್ದಾದ್ರು ಬೇರೆದನ್ನ ನೋಡೋಣ ಅಂದ್ಬಿಟ್ಟು ನೀರಿಗೆ ನಾವು ಸೆಕೆಂಡ್ ಕ್ರಾಪ್ ಆಗಿ ನಾವು ಬಟರ್ಫ್ರೂಟ್ನ ನೋಡಿದ್ವಿ. ಫಸ್ಟ್ ಅಂದ್ರೆ ನೀವು ಫಸ್ಟ್ ನಾಟಿ ಮಾಡಿದ್ದು ಡ್ರ್ಯಾಗನ್ ಫ್ರೂಟ್? ಫಸ್ಟ್ ಡ್ರ್ಯಾಗನ್ ಫ್ರೂಟ್ ಅನ್ನು ನಾಟಿ ಮಾಡಿದ್ವಿ, ಆಮೇಲೆ ನಾವು ಬಟರ್ಫ್ರೂಟ್ ಅನ್ನು ನಾಟಿ ಮಾಡಿದ್ವಿ. ಸರ್ ಇದು ಮಾಡೋಕ್ಕಿಂತ ಮೊದಲು ಯಾವ್ದಾದ್ರು ಮಾರ್ಕೆಟ್ ಸರ್ವೆ ಆ ರೀತಿ ಏನಾದ್ರು ಮಾಡಿದ್ರ? ಸರ್ ಇಲ್ಲ ಸರ್, ಇದು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಅಲ್ಲೇ ನಾವು ನೋಡಿದೀವಿ. ಮತ್ತೆ ಸುತ್ತಮುತ್ತ ನಾವು ಸರ್ವೆ ಮಾಡಿದಾಗ್ಲೂ ನಾವು ಎಲ್ಲೂ ಬಟರ್ಫ್ರೂಟ್ ಅಷ್ಟು ಕಾಣಲಿಲ್ಲ. ಸೊ ನಮ್ಮ ಫ್ರೆಂಡ್ ಅವ್ರ ತೋಟದಲ್ಲಿ ಒಂದು ಮರ ನೋಡಿದ್ವಿ ಅವಾಗ, ಮತ್ತೆ ಇದರದ್ದು ನ್ಯೂಟ್ರಿಷನಲ್ ವ್ಯಾಲ್ಯೂಸು, ಮತ್ತೆ ಇದು ಸೂಪರ್ ಫ್ರೂಟ್ ಆಗಿರೋದ್ರಿಂದ ಈಗ ನಮ್ಮ GKVK ಸೈಂಟಿಸ್ಟ್ಗಳನ್ನ ಅವರ ಇಂಟರ್ವ್ಯೂ ಅಲ್ಲಿ ಅವರೇ ಮಲಗಿರೋ ದೈತ್ಯ ಅಂತಾನೆ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಬಟರ್ಫ್ರೂಟನ್ನು ಚೂಸ್ ಮಾಡ್ಕೊಂಡು. ಓಕೆ ಸರ್. ಸರ್ ಈಗ ಓಕೆ, ನಿಮಗೆ ಏನು ಅನ್ಸುತ್ತೆ ಸರ್ ಇದು ಈಗ ಹಾಕಿ ಎಷ್ಟು ವರ್ಷ ಆಯಿತು ಸರ್? ಸರ್ 3.5 ವರ್ಷ ಆಯ್ತು. 3 ವರ್ಷಕ್ಕೆ ಒಂದು ಕಟಾವ್ ಏನಾದರೂ ತೆಗೆದಿದ್ದೀವಿ? ಹಾಂ, 2-3 ಕಟಾವ್ ತೆಗೆದಿದ್ದೀವಿ ಸರ್. 2 ಕಟಾವ್ ತೆಗೆದಿದ್ದೀವಿ. ಇದು ವರ್ಷಕ್ಕೆ 2 ಬೆಳೆ ಬರುತ್ತೆ. ಸೊ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಂದ್ರೂ ನಾವು ಹೂಗಳನ್ನು ಕಿವುಚ್ಬಿಡ್ಬೇಕು, ಇದನ್ನು ಬಿಡಬಾರ್ದು. ಫಸ್ಟ್ ನಾವು ಪ್ಲಾಂಟ್ ಗ್ರೋತ್ ಮೇಲೆ ಸ್ವಲ್ಪ ಫೋಕಸ್ ಮಾಡಬೇಕು. ಸರ್ ಬರೋಣ ಸರ್ ಅದಕ್ಕೆ. ಓಕೆ. ಫಸ್ಟ್ ಟೈಮ್ ಬಂದಾಗ ನಿಮ್ದು ಹೆಂಗೆ ಮಾರ್ಕೆಟಿಂಗ್ ಏನಾದರೂ ಚೆನ್ನಾಗಿ ಸಿಗ್ತಾ? ಇಲ್ಲ ಸರ್, ಈಗ ನಮಗೆ 3ನೇ ವರ್ಷ ಅಂದರೆ ಈ ವರ್ಷನೇ ನಮಗೆ ಫಸಲು ಬಂದಿರೋದು. ಸೊ ಈಗ ನಾವು ಹಾಪ್ಕಾಮ್ಸು, ರಿಲಯನ್ಸು, ಮೋರು ಆ ಥರ ರಿಟೇಲ್ ಚೇನ್ಸ್ನ ಇಟ್ಕೊಂಡ್ವಿ. ಮತ್ತು ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಮತ್ತೆ ಈ ಬೇಕರಿ ಅವ್ರಿಗೆ ನಾವು ಜ್ಯೂಸ್ ಅಂಗಡಿಗಳು ಅವ್ರಿಗೆ ಅಂತ ಅದಕ್ಕೆ ನಾವು ಸ್ವಲ್ಪ ಮಾರ್ಕೆಟಿಂಗ್ ಮಾಡ್ತಿದ್ದೀವಿ ಸರ್. ಓವರಾಲ್ ಈಗ ನಿಮ್ಗೆ ಹೆಂಗೆ ಅನ್ಸುತ್ತೆ ಸರ್ ನಾನು ಇದನ್ನ ಬೆಳಿಬಹುದಾ? ಸರ್ ಮಾರ್ಕೆಟಿಂಗ್ ಚಾಲೆಂಜಸ್ ಇದ್ದೇ ಇರುತ್ತೆ ಸರ್. ಸೊ ನಾವು ಭಾಳ ಇದೆ ಸರ್, ಅದು ನಾವು ತಕ್ಕ ಮಟ್ಟಿಗೆ ನೋಡ್ಕೋಬೇಕು ಸರ್. ಯಾಕಂದ್ರೆ ಈಗ ಬಟರ್ಫ್ರೂಟು ಕೊಡೈಕೆನಲ್ ಊಟಿ ಕಡೆಯಿಂದ ಬರೋ ಕಾಯಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ, ಅದು ಡಾಮಿನೇಟ್ ಮಾಡ್ತಿದ್ದಾವೆ. ಸೊ ಅದಕ್ಕೆ ಅಟ್ಲೀಸ್ಟ್ ಇಲ್ಲಿ ನಮಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ. ಇದು ಸಮ್ಮರ್ಗೆ ಬಂದ್ರೆ ಚೆನ್ನಾಗಿರುತ್ತೆ ಸರ್, ಯಾಕಂದ್ರೆ ಸಮ್ಮರ್ ಅಲ್ಲಿ ಎಲ್ಲರೂ ಜ್ಯೂಸ್ ಮೊರೆ ಹೋಗ್ತಾರೆ. ಆ ಜ್ಯೂಸ್ ಮೊರೆ ಹೋದಾಗ ಬಟರ್ಫ್ರೂಟ್ ಅನ್ನೋದು ಯಾವುದೇ ಜ್ಯೂಸ್ ಸೆಂಟರ್ ಅಲ್ಲಿ ಯಾವುದೇ ಬೇಕರಿಗಳಿಗೆ ಹೋದಾಗ್ಲೂ ನಮಗೆ ಅದು
ಈಗ ಊಟಿ ಕೊಡೆಕೆನಲ್ಲಿಂದ ಅಲ್ಲಿಂದ ಜಾಸ್ತಿನಾ ಸರ್? ಅಲ್ಲಿಂದ ಇಲ್ಲಿಗೆ ಸಪ್ಲೈ ಇದೆ. ಹಾ, ಇಲ್ಲಿಂದನೂ ಇಲ್ಲಿರೋ ರೀಟೇಲ್ ಫುಡ್ ಇದಕ್ಕೆ ಜ್ಯೂಸ್ ಅವ್ರಿಗೆ ಫ್ರೂಟ್ ಹಣ್ಣು ತರಕಾರಿ ಮಾರೋ ಹಣ್ಣು ತರಕಾರಿ ಮಾರೋ ಸ್ಟಾಲ್ಗೆಲ್ಲಾನು ಆ ಕಡೆಯಿಂದನೇ ಕಾಯಿ ಜಾಸ್ತಿ ಬರ್ತಿದೆ. ಹಾಗಾಗಿ ನಿಮ್ದು ಒಂದ್ ಸ್ವಲ್ಪ ನಮ್ದು ತಗೊಳ್ಳಿ ಅಂತಂದಾಗ ಚಾಲೆಂಜಸ್ ಇದ್ದೇ ಇರುತ್ತೆ. ಅವ್ರದ್ದು ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ, ಅವ್ರದ್ದು ಲಿಂಕ್ ಚೆನ್ನಾಗಿದೆ ಚೆನ್ನಾಗಿದೆ ಅವ್ರ ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ಇವಾಗ ನಮ್ ಕಡೆ ಇದು ಒಂದು ಹೊಸ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಯಾಕಂದ್ರೆ ನಮಗೆ ಇಲ್ಲಿ ಡಿಸೀಸಸ್ ಜಾಸ್ತಿ ಇದಾವೆ ಸರ್, ಜಾಸ್ತಿ ಇದಾವೆ. ಸೊ ಗಿಡ ಬೆಳವಣಿಗೆನು ಸ್ವಲ್ಪ ಸ್ಲೋ ಈಗ ನಮ್ಮ ಈ ವಾತಾವರಣದಲ್ಲಿ. ಸೊ ಇದರಲ್ಲಿ ಪ್ರಮುಖ ಇದು ಕೊರತೆಗಳು ಅಥವಾ ಏನಾದರೂ ಚಾಲೆಂಜಸ್ ಏನು ಅಂದರೆ ಗಿಡ ಬೆಳವಣಿಗೆ ಸ್ಲೋ ಸರ್. ನಾಟಿ ಮಾಡಿದ ಕಡೆಯಿಂದ ನಮಗೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಶೇಡ್ ನೆಟ್ ಹಾಕೊಂಡು ಫಸ್ಟ್ ಒಂದೂವರೆ ವರ್ಷ ಎರಡು ವರ್ಷ ಗಿಡ ಕಾಪಾಡ್ಕೋಬೇಕಾಗುತ್ತೆ ಸರ್. ಆಮೇಲೆ ಗಿಡ ನೆಡೋ ಟೈಮಲ್ಲಿ ನಾವು ದಿಬ್ಬ ಮಾಡಿಕೊಂಡು ಮೇಲೇನೆ ಇಡಬೇಕಾಗತ್ತೆ. ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಹೊಂಡ ತೋರಿಸ್ಬಿಟ್ಟು ಹೊಂಡದಲ್ಲಿ ಗಿಡ ನೆಟ್ಟಾಗ ಅದು ಏನಾಗುತ್ತೆ ಅಂದರೆ ನೀರು ಹಾಯಿಸಿದಾಗ ನೀರು ಅಲ್ಲೇ ನಿಂತುಬಿಟ್ಟು ಈ ಬೇರು ಕೊಳೆ ರೋಗ ಜಾಸ್ತಿ ಬರುತ್ತೆ. ಸೊ ಬೇರು ಕೊಳೆತ ಜಾಸ್ತಿ ಇದಾಗುತ್ತೆ. ಅದಾದಮೇಲೆ ಸರ್ ಈ ನಮ್ಮ ಟೆಂಪರೇಚರ್ಗೆ ಯಾರು ಶೇಡ್ ನೆಟ್ ಹಾಕೋದಿಲ್ವೋ ಅವ್ರಿಗೆ ಲೀವ್ಸ್ ಎಲ್ಲನೂ ಸನ್ಬರ್ನ್ ಆಗಿ ಅದು ಆಗುತ್ತೆ. ಆಮೇಲೆ ಇನ್ನೊಂದೇನು, ನೀರು ಜಾಸ್ತಿ ನಿಂತಾಗ ವಾಟರ್ ಸ್ಟ್ರೆಸ್ಸಿಂದನೂ ಗಿಡ ಸಾಯೋ ಚಾನ್ಸಸ್ ಇದೆ. ಮತ್ತು ಈಗ ನಮ್ಮ ಸುತ್ತಮುತ್ತ ನಾವೇನು ಬೆಳೆದಿದ್ದೀವಿ ಅಂದರೆ ಹಿಪ್ಪನೀರಲ್ಲಿ ಬೆಳೆದಿರೋದ್ರಿಂದ ಅದರಿಂದ ಬರೋ ಕಂಬಳಿ ಹುಳಗಳು ಅದು ಪೆಸ್ಟ್ ಜಾಸ್ತಿ ಇದಾವೆ. ಪೆಸ್ಟ್ ಮ್ಯಾನೇಜ್ಮೆಂಟು ಸ್ವಲ್ಪ ನಾವು ಮುತುವರ್ಜಿಯಿಂದ ನೋಡ್ಕೋಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ನಮಗೆ ಈ ಫಂಗಸ್ ಅನ್ನೋದು ಬರುತ್ತೆ ಸರ್, ವೈಟ್ ಫಂಗಸ್ಸು. ಅದ್ರ ಜೊತೆಗೆ ಈ ವೈಟ್ ಫ್ಲೈಸ್ ಇಂದರು ಅದರಿಂದನೂ ಜಾಸ್ತಿ ಕಾಟ ಇದೆ ಸರ್. ರೋಗ ಕೀಟಗಳ ಸಮಸ್ಯೆ ಜಾಸ್ತಿ ಈಗ. ಹೌದು ಹೌದು, ಒಂದು ಹೊಸ ಬೆಳೆ ಆಗಿರೋದ್ರಿಂದ ಕೂಡ ಇದಕ್ಕೆ ಒಂದು ಚಾಲೆಂಜಸ್ ತುಂಬಾ ಇದಾವೆ. ಆಮೇಲೆ ರೂಟ್ ರಾಟು ಒಂದು, ಮತ್ತು ಸ್ಟೆಮ್ ಬೋರರ್ ಅಂತ ಒಂದು ಬರುತ್ತೆ ಸರ್. ಸ್ಟೆಮ್ ಬೋರರ್ ಅಂದ್ರೆ ಹುಳ ಹೋದ್ರೆ ಇಡೀ ಗಿಡನೇ ಹಾಳು ಮಾಡುತ್ತೆ ಸರ್. ಸರ್, ನೀವು ಹೇಳ್ತಾ ಇದ್ರಿ ನಾವು ರೇಷ್ಮೆ ಬೆಳೆ ಕೂಡ ಇದೆ ಅಂತ. ಈಗ ರೇಷ್ಮೆ ಬೆಳೆಗೆ ಕಂಪೇರ್ ಮಾಡಿದ್ರೆ ಇದು ಯಾವ ರೀತಿ ಸರ್? ಸರ್, ಇದು ಈಗ ರೇಷ್ಮೆ ಬೆಳೆ ಎವ್ರಿ 20 ಡೇಸ್ ನಾವು ದುಡ್ಡು ನೋಡ್ಬೋದು. ಇದನ್ನ ನಾವು ಒಂದು 5 ವರ್ಷವರೆಗೂ ಕಾಪಾಡಿಕೊಂಡು, ಒಂದು ಮರಗಳು ಒಂದು ದೊಡ್ಡದಾದ್ಮೇಲೆ 5 ವರ್ಷ 6 ವರ್ಷವರೆಗೂ ಚಾಲೆಂಜಿಂಗ್ ಇದೆ ಸರ್. 6 ವರ್ಷದ ನಂತರ ನಮಗೆ ಸುಲಭವಾಗಿರ್ಬೋದು ಅಂತ ಒಂದು ಅನಿಸಿಕೆ ಮೇಲ್ಗಡೆ ನಾವು ಮುಂದುವರಿತಾ ಇದೀವಿ ಸರ್. ಸದ್ಯಕ್ಕೆ ಇಲ್ಲಿವರೆಗೂ ಮಾಡಿದ್ರೆ ನಿಮ್ಮ ಮುಂದೆ ಏನಾಗುತ್ತೆ ಅನ್ನೋದು ಐಡಿಯಾ ಇಲ್ಲ ಸರ್. ಯಾಕಂದ್ರೆ ಡೇ ಬೈ ಡೇ ರೈತರಿಗೆ ಇರೋಷ್ಟು ಕಾಂಪಿಟೇಷನ್ ಇನ್ನೆಲ್ಲೂ ಇಲ್ಲ ಸರ್. ಈಗ ನರ್ಸರಿಗಳಲ್ಲೇ ಹೋಗಿ ಕೇಳಿದಾಗ 1000 ಎಕರೆಗಳು ಡ್ರ್ಯಾಗನ್ ಫ್ರೂಟ್ ಹಿಂಗೆ 3 ವರ್ಷದಿಂದಗಡೆ ಕಮ್ಮಿ ಇತ್ತು, ಈಗ 1000 ಎಕರೆ ಬೆಳೆದಿದ್ದಾರೆ. ಅದೇ ಥರ ಬಟರ್ ಫ್ರೂಟ್ ಅಷ್ಟೇ, 3 ವರ್ಷದಿಂದ ನಾವು ಬೆಳೆದ ನೆಟ್ಟಾಗ್ಲಿಂದನೂ ಈ 3 ವರ್ಷಕ್ಕೆ ನರ್ಸರಿಗಳಿಂದ ಜಾಸ್ತಿ ಗಿಡಗಳು ಸಸಿಗಳು ಹೋಗಿದಾವೆ. ಸೊ ಅಂದರೆ ರೈತರಿಗೆ ದಿನಕ್ಕೂ ಚಾಲೆಂಜಿಂಗ್ ಕಾಂಪಿಟೇಷನ್ ಜಾಸ್ತಿ ಜಾಸ್ತಿ ಇದೆ. ಅಂದರೆ ನಿಮಗೆ ಈಗ ಪಕ್ಕ ಗ್ಯಾರಂಟಿ ಇಲ್ಲ ಮುಂದೆ ಏನಾಗಬಹುದು ಅಂತ ಗ್ಯಾರಂಟಿ ಇಲ್ಲ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಮಾರ್ಕೆಟಿಂಗ್ ಚಾಲೆಂಜ್ ತುಂಬಾ ಇದೆ ಸರ್. ಒಂದು ಅದು ಒಂದು, ಆಮೇಲೆ ಇಂಪೋರ್ಟೆಡ್ ಸರ್, ಇಂಪೋರ್ಟ್ ಮಾಡ್ಕೋತಾರೆ ಈ ರಿಟೇಲರ್ಸ್ ಎಲ್ಲರೂ. ಈಗ ಹೇಗೆ ಡ್ರ್ಯಾಗನ್ ಫ್ರೂಟನ್ನು ವಿಯೆಟ್ನಾಂ ಕಡೆಯಿಂದ ಇಂಪೋರ್ಟ್ ಮಾಡ್ಕೋತಾರೋ, ವಿಯೆಟ್ನಾಂ ಇದು ಕಡೆಯಿಂದ ಕಾಯಿ ಇಂಪೋರ್ಟ್ ಮಾಡ್ಕೊಂಡು ನಮ್ಮ ಮಾರ್ಕೆಟ್ನ ಡಾಮಿನೇಟ್ ಮಾಡ್ತಿದ್ದಾರೋ, ಅದೇ ಥರ ಈ ಬಟರ್ ಫ್ರೂಟ್ಸ್ನು ಬೇರೆ ಕಡೆ ತಮಿಳ್ನಾಡು ಕಡೆಯಿಂದ ಕೊಡೈಕೆನಾಲ್ ಕಡೆಯಿಂದ ಇದು ಕೂರ್ಗ್ ಕಡೆಯಿಂದ ಬಂದು ನಮ್ಮ ಕಡೆ ಇದನ್ನು ಡಾಮಿನೇಟ್ ಮಾಡ್ತಿದ್ದಾರೆ. ಮತ್ತು ಆಫ್ರಿಕಾ ಕಂಟ್ರೀಸಿಂದನೂ ಜಾಸ್ತಿ ಇಂಪೋರ್ಟ್ ಮಾಡ್ಕೊತಿದ್ದಾರೆ. ಹೌದು. ಸೊ ಇದರಲ್ಲಿ ಆ ಲೆಕ್ಕಿಗೆ ನಮ್ಮ ಪರಿಸ್ಥಿತಿ ಸದ್ಯದಲ್ಲಿ ಒಂದು ಸ್ವಲ್ಪ ಅಷ್ಟೊಂದು ಡೆವಲಪ್ ಆಗಿಲ್ಲ ಇನ್ನು ಈ ಬಟರ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಕುರಿತಾಗಿ. ಹೌದು, ಇದು ಸೂಪರ್ ಫ್ರೂಟ್ ಆಗಿರೋದ್ರಿಂದ ನಾವು ಅದ್ರ ಒಂದು ಕಡೆ ಒಲವು ತೋರಿಸಿದ್ರು 3 ವರ್ಷದಿಂದ. ಸೊ ಸೂಪರ್ ಫ್ರೂಟ್ ಇಂದ ಎಲ್ರಿಗೂ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಆಮೇಲೆ ಇದು ಹಾಕೋದ್ರಿಂದ ಜನರಿಗೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಅವೇರ್ನೆಸ್ ಇದೆ, ಇದ್ರ ಬಗ್ಗೆ ಏನು, ಇದ್ರ ಹೆಲ್ತ್ ಬೆನಿಫಿಟ್ಸ್ ಏನು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ.
ಫಾರ್ಮಿಲಿ ನರ್ಸರಿ, ರೋಗ ವೈರಸ್ ನೆಮಟೋಡ್ ರಹಿತ ಪಣಿಯೂರು 1245 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ, F1 ಹೇಮಾವತಿ, C into R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಮೂಡಿಗೆರೆ, ಸಕಲೇಶ್ಪುರ, ನೆಲ್ಯಾಣಿ, ಏಲಕ್ಕಿ, ಜಾಯಕಾಯಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂ ಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂ ಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ. ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂ ಆಲ್ಗಿ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೆಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜಿ ನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಸರ್, ಇದಕ್ಕೆ ಯಾವ ರೀತಿಯ ಮಣ್ಣು ಹವಾಗುಣ ಸೂಕ್ತ ನಿಮ್ಮ ಪ್ರಕಾರ? ಸರ್, ಇದಕ್ಕೆ ಕೆಂಪು ಮಣ್ಣು ಸೂಕ್ತ ಆಗುತ್ತೆ, ಬಟರ್ಫ್ರೂಟ್ಗೆ, ಬೆಣ್ಣೆ ಹಣ್ಣು. ಸೊ ನಾವು ತಿಪ್ಪೆಗೋ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಕೊಡ್ತಿದ್ದೀವಿ, ಶೀಪ್ ಮೆನ್ಯೂರು ಕೌ ಮೆನ್ಯೂರು ಜಾಸ್ತಿ ಕೊಡ್ತಿದ್ದೀವಿ. ಅದ್ರ ಜೊತೆಗೆ ನಾವು ಜೀವಾಮೃತನೂ ನಾವು ರೆಡಿ ಮಾಡ್ಕೊತಿದ್ದೀವಿ. ಬಟ್ ಪೌಷ್ಟಿಕಾಂಶಗಳ ಕೊರತೆ ನೋಡಿಕೊಂಡು ನಾವು ಯೂರಿಯಾ, DAP ಆ ಥರದ್ದನ್ನು ನಾವು ಕೊಡ್ತಿದ್ದೀವಿ ಸರ್. ನೀವು ಹೇಳಿದ್ರಿ ಸರ್, ಸ್ಟಾರ್ಟಿಂಗ್ ಈ ನಮ್ಮ ಟೆಂಪರೇಚರ್ಗೆ ಒಂದು ಸ್ವಲ್ಪ ಸುಡುವಂಥ ಚಾನ್ಸಸ್ ಇರುತ್ತೆ, ಸ್ವಲ್ಪ ಅದರಲ್ಲಿ ಮ್ಯಾನೇಜ್ ಮಾಡಿದ್ರೆ ಹ್ಯುಮಿಡಿಟಿ ಬೇಕಾ ಸರ್ ಇದಕ್ಕೆ? ಹೌದು ಸರ್, ಬೇಕಾಗುತ್ತೆ. ಹ್ಯುಮಿಡಿಟಿ, ನಾರ್ಮಲ್ ಹ್ಯುಮಿಡಿಟಿ ಬೇಕಾಗುತ್ತೆ ಸರ್. ಬೇಕಾಗುತ್ತೆ. ಹೌದು. ಓಕೆ ಸರ್. ಸರ್, ಈ ಸಸಿಗಳನ್ನು ನೀವು ಎಲ್ಲಿಂದ ತಗೊಂಬಂದ್ರಿ? ಸರ್, ನಾವು ಶಿವಕೋಟೆಯಲ್ಲಿ ಹಿತಕಾರಿ ನರ್ಸರಿ ಅಂತಿದೆ, ಅಲ್ಲಿಂದ ತರಿಸಿದ್ವಿ. ಹಿತಕಾರಿ ನರ್ಸರಿ ತರಿಸಿದ್ವಿ. ಅಲ್ಲಿ 200 ಗಿಡ ತರಿಸಿದ್ವಿ. 50-60 ಸಸಿ ಇದೆ. ನಾವು ನಮ್ಮ ತಂದೆಗೆ ಅಷ್ಟು ತಿಳುವಳಿಕೆ, ಹೊಸ ಬೆಳೆ ಆಗಿರೋದ್ರಿಂದ ಅಷ್ಟು ತಿಳುವಳಿಕೆ ಇಲ್ಲದ್ರಿಂದ ಇದು ಡೈಬ್ಯಾಕ್ ಆಗಿದ್ದಾವೆ. ಸೊ ಆಮೇಲೆ ನಾವು 40-50 ಗಿಡ ಕೇರಳ ಕಡೆಯಿಂದ, ನಮ್ಮ ಅಂಕಲ್ ಅವರು ಕೇರಳ ಕಡೆಯಿಂದ ತರಿಸ್ಕೊಟ್ರು. ಸೊ ಇದರಲ್ಲಿ ವೆರೈಟೀಸ್ ನೋಡಿದ್ರೆ ಸರ್, ತುಂಬ ವೆರೈಟೀಸ್ ಇದ್ದಾವೆ. ಈಗ ಪಾಪ್ಯುಲರ್ ಇರೋದು ಹಾಸ್ ವೆರೈಟಿ ಅಂತಿದೆ. ಈಗ ನಮ್ಮ ಇವರ ಲೋಕಲ್ IHR ಡೆವಲಪ್ ಮಾಡಿರೋದು ಬ್ಯಾಂಗ್ಳೂರ್ ಗ್ರ್ಯಾಂಡ್ ಅಂತಿದೆ ಸರ್. ಬ್ಯಾಂಗ್ಳೂರ್ ಗ್ರ್ಯಾಂಡ್ ಅಂತಿದೆ. ಅದು ಇದೆ, ಪಿಂಕರ್ಟನ್ ಇದೆ, TKD ಇದೆ. ಇದು ಇಷ್ಟು ತಳಿಗಳು ಇದಾವೆ ಸರ್. ಈಗ ಇಷ್ಟು ನೀವು ತಳಿಗಳದ್ದು ಹೇಳಿದ್ರಲ್ಲ ಸರ್, ಏನೇನು ಹಸದ್ ಏನು ಗುಣಲಕ್ಷಣ ಸರ್? ಹಾಸು ಚಿಕ್ಕದಾಗಿರುತ್ತೆ, ಅದರಲ್ಲಿ ಆಯಿಲ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. 20% ಅದು 20 ಮೇಲೆ ಪರ್ಸೆಂಟೇಜ್ ಮೇಲೆ ಇರುತ್ತೆ. ಆಮೇಲೆ ಇದು ಎಕ್ಸ್ಪೆನ್ಸಿವ್ ಸರ್. ಇದು ನಮ್ಮ ವಾತಾವರಣಕ್ಕೆ ಇದು ಜಲ್ದಿ ಹೊಂದ್ಕೊಳ್ಳ ಆಗೋದಿಲ್ಲ ಸರ್, ಆಗೋದಿಲ್ಲ. ಇದು ಏನಿದ್ರು ಸೌತ್ ಆಫ್ರಿಕಾ ಕಡೆಯಲ್ಲಿ ಅದು ಆಗುತ್ತೆ. ಸೊ ನಮ್ಮ ಕಡೆಯಲ್ಲಿ ಅನುಗುಣವಾಗಿ ಮಾಡಿರೋಂಥದ್ದು ಬ್ಯಾಂಗ್ಳೂರ್ ಗ್ರ್ಯಾಂಡ್ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಅದು TKD ಮತ್ತು ಪಿಂಕರ್ಟನ್. ಪಿಂಕರ್ಟನ್ ಅಂದರೆ ಉದ್ದಕ್ಕೆ ಬರುತ್ತೆ ಕಾಯಿ. ಬ್ಯಾಂಗ್ಳೂರ್ ಗ್ರ್ಯಾಂಡ್ ಎಲ್ಲ ಸ್ವಲ್ಪ ಈಗ ಬಲ್ಬ್ ಶೇಪ್ ಅಂತಲೂ ಹೇಳ್ತಾರೆ. ಶೇಪು ಅದು ಬೆಂಗಳೂರು ಗ್ರ್ಯಾಂಡ್ ಬರ್ತಾ ಇದೆ ಸರ್. ಹೌದು, ಪಿಂಕರ್ಟನ್ ಅಂತ ಹೇಳಿದ್ರೆ ಪಿಂಕರ್ಟನ್ ಅಂದರೆ ಉದ್ದಕ್ಕೆ ಬರುತ್ತೆ, ಅದರ ಮೇಲೆ ಸ್ವಲ್ಪ ರಫ್ ಸರ್ಫೇಸ್ ಸರ್ಫೇಸ್ ಎಲ್ಲ ಉದ್ದಕ್ಕೆ ಇರುತ್ತೆ. ಹೌದು. ಇವು 4 ತಳಿಯಲ್ಲಿ ಹಸದು ಸ್ವಲ್ಪ ಚಾಲೆಂಜಿಂಗ್ ಇದ್ರೂ ಕೂಡ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ. ಅಲ್ಲ, ಎಕ್ಸ್ಪೆನ್ಸಿವ್ ಇದೆ ಸರ್, ಎಕ್ಸ್ಪೆನ್ಸಿವ್ ಇದೆ. ಬಟ್ ಅದನ್ನ ಯಾರು ತಗೊಳಕ್ ಹೋಗಲ್ಲ, ರಿಟೇಲರ್ಸ್ ಆಗಲಿ. ಯಾಕಂದ್ರೆ ಅದಕ್ಕೆ ಒಂದು 500-600 ರೂಪಾಯಿ ಇರೋದ್ರಿಂದ KG, ಜನರು ಕಸ್ಟಮರ್ಸ್ ಅದ್ರ ಮೇಲೆ ಒಲವು ತೋರೋದಿಲ್ಲ. ಎಲ್ಲ ಲೋಕಲ್ ಆಗಿ ಯಾವ್ದು ಚೀಪ್ ಆಗಿ ಸಿಗುತ್ತೆ ಅದನ್ನ ನೋಡ್ಕೋತಾರೆ. ಅದಕ್ಕೆ ಜ್ಯೂಸ್ ಅಂಗಡಿಗಳಿಗೆಲ್ಲ ಇದು ಮಾಮೂಲಿ TKD ಅಥವಾ ಬ್ಯಾಂಗ್ಳೂರ್ ಗ್ರ್ಯಾಂಡು ಅಥವಾ ಈ ಪಿಂಕಟನ್ನು ಇದು ವರ್ಕೌಟ್ ಆಗುತ್ತೆ ಸರ್, ಜ್ಯೂಸ್ ಅಂಗಡಿಗಳವ್ರಿಗೆ. ಯಾಕಂದ್ರೆ ನಾನೇ ಜ್ಯೂಸ್ ಕುಡಿಬೇಕಾದ್ರೆ ಈಗ 70-80 ರೂಪಾಯಿ ಕೊಡಬೇಕು. ಸೊ ಅದಕ್ಕೆ ಯಾವ್ದು ಕಮ್ಮಿ ಕಾಸ್ಟ್ ಇರುತ್ತೋ ಅದನ್ನ ಬೇಕರಿಯವರು ಪ್ರಿಫರ್ ಮಾಡ್ತಾರೆ.
ಅದಕ್ಕೆ ಹಾಸ್ ವೆರೈಟಿ ತಗೊಳ್ಳೋದು ಯಾರೋ ಒಬ್ರು ಇಬ್ರು ಸೂಪರ್ ಮಾರ್ಕೆಟ್ಸ್ ಗೊತ್ತಿರೋರು ತಗೋತಾರೆ, ಯಾರಿಗೆ ಅವ್ರ ಬಗ್ಗೆ ನಾಲೆಜ್ ಇದೆ ಹಾಸ್ ವೆರೈಟಿ ಏನು ಇಂಪಾರ್ಟೆನ್ಸ್ ಇದೆ ಅವ್ರು ಗೊತ್ತಿರೋ ತಗೋತಾರೆ. ಸರ್ ಇದ್ರದ್ದು ಪ್ರಾಪಗೇಷನ್ ಅಂದ್ರೆ ಸಸ್ಯ ಅಭಿವೃದ್ಧಿ ಬಂದ್ಬಿಟ್ಟು ಏನು ಸರ್? ಸರ್ ಇದು ಸೀಡ್ ಮಾಡಿ ಸೀಡ್ಲಿಂಗ್ಸು ಮಾಡ್ತಿದ್ದೆ, ಸೀಡ್ಲಿಂಗ್ ಅಲ್ಲಿ ಸೀಡ್ ಅನ್ನು ಹಾಕಿ ಪ್ರಾಪಗೇಟ್ ಮಾಡ್ತಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಗ್ರಾಫ್ಟೆಡ್ ವೆರೈಟೀಸ್ ಕೊಡ್ತಿದ್ದಾರೆ ಸರ್. ಕೆಲವು ನರ್ಸರೀಸು ಸೀಡ್ಲಿಂಗ್ಸ್ ಕೊಡ್ತಾರೆ, ಕೆಲವು ನರ್ಸರೀಸು ಗ್ರಾಫ್ಟೆಡ್ ಕೊಡ್ತಾರೆ. ಸೊ ನನ್ನ ರೆಕಮೆಂಡೇಶನ್ ಏನಂದ್ರೆ ಎರಡನ್ನೂ ಹಾಕಿ, ಯಾಕಂದ್ರೆ ಇದರಲ್ಲಿ ಫ್ಲವರಿಂಗ್ ತುಂಬಾ ಕಾಂಪ್ಲಿಕೇಟೆಡ್ ಇದೆ, ಟೈಪ್ ಎ ಟೈಪ್ ಬಿ ಫ್ಲವರಿಂಗ್ ಅಂತ ಬರುತ್ತೆ. ಸೊ ಒಂದು ಬೆಳಗ್ಗೆ ಹೊತ್ತು ಗಂಡಸ ಹೂ ಆಗಿ ಅರಳುತ್ತೆ ಎಲ್ಲಾನು, ಆಮೇಲೆ ನೆಕ್ಸ್ಟ್ ಡೇ ಆಫ್ಟರ್ನೂನು ಹೆಣ್ಣು ಹೂವಾಗಿ ಅದೇ ಅರಳುತ್ತೆ. ಸೊ ಅದಕ್ಕೆ ಟೈಪ್ ಎ ಟೈಪ್ ಬಿ ಎರಡೂ ಇತ್ತು ಅಂದ್ರೆ ಪರಾಗಸ್ಪರ್ಶ ಚೆನ್ನಾಗಾಗುತ್ತೆ, ಆವಾಗ ನಮಗೆ ಫ್ರೂಟ್ ಸೆಟ್ ಜಾಸ್ತಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾವು ಈ ಬಟರ್ ಫ್ರೂಟ್ ಮಾಡ್ತೀವಿ ಅಂದ್ರೆ ಈ ವೆರೈಟಿಗಳನ್ನ ಮಿಕ್ಸ್ಅಪ್ ಮಾಡ್ಕೊಂಡು ಮಾಡೋದು ಭಾರಿ ಉತ್ತಮ, ಯಾಕಂದ್ರೆ ಅದರದ್ದು ಫ್ಲವರಿಂಗ್ ಪಾಲಿನೇಷನ್ ಟೈಮ್ ಎಲ್ಲ ಬೇರೆ ಬೇರೆ ಆಗಿರೋದ್ರಿಂದ ಮಿಕ್ಸ್ ಮಾಡ್ಕೊಂಡು ಬೆಳೆದ್ರೆ ಉತ್ತಮ. ಸೊ ನಾವು ಇದು 15 ಅಡಿ 15 ಅಡಿಗೆ ಹಾಕಿದೀವಿ, 15 ಅಡಿ 15 ರಿಂದ 15 ಸಾಲಿಗೆ ಸಾಲಿಗೆ, ಹಾ ಸಾಲಿಸಿದಲ್ಲಿ ಗಿಡದಿಂದ ಗಿಡಕ್ಕೂ 15 ಹಾಕಿ, ಎರಡು 15 15 ಈ ಕಡೆನೂ 15 ಅಡಿ ಈ ಕಡೆನೂ 15 ಅಡಿ ಹಾಕಿದೀವಿ. ಸರ್ ಮಧ್ಯದಲ್ಲಿ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಕೂಡ ಬಂದಿದೆ, ಅದು ಎಷ್ಟು? ಸರ್ ಈಗ ನಾವು ಮಿಡ್ಲಲ್ಲೇ ಹಾಕೊಂಡಿದ್ದೀವಿ, ಯಾಕಂದ್ರೆ ನಾವು ಒಂದ ಮೇಲೇನೆ ಡೆವಲಪ್ ರಿಲೈ ಮಾಡಕ್ಕೆ ಹೋಗ್ಲಿಲ್ಲ. ಸೊ ನಾವು ರಿಸ್ಕ್ ತಗೊಳ್ಳೋಣ ಅನ್ಬಿಟ್ಟು ಹೇಳ್ಬಿಟ್ಟು ಒಂದು ಕೈ ಕೊಡ್ತಂದ್ರೆ ಇನ್ನೊಂದಾದ್ರೂ ನಮ್ಮ ಕೈ ಹಿಡಿಲಿ ಅನ್ಬಿಟ್ಟು ನಾವು ಅಂತರ ಬೆಳೆಯಾಗಿ ಡ್ರ್ಯಾಗನ್ ಫ್ರೂಟ್, ಯಾಕಂದ್ರೆ ಡ್ರ್ಯಾಗನ್ ಫ್ರೂಟ್ ಇನ್ನೊಂದು ಎಕರೆಯಲ್ಲಿ ಮಾಡಿದೀವಿ, ಅದು ಸಕ್ಸಸ್ ಕಂಡಿರೋದ್ರಿಂದ ನಾವು ಅಂತರ ಬೆಳೆಯಾಗಿ ಡ್ರ್ಯಾಗನ್ ಫ್ರೂಟ್ ಅದು ಮತ್ತೆ ಈಗೆಲ್ಲ ತಳ್ಳೋ ಬಂಡಿ ಅಂಗಡಿಗಳಲ್ಲೂ ಡ್ರ್ಯಾಗನ್ ಫ್ರೂಟ್ ಪಾಪ್ಯುಲಾರಿಟಿ ಗೇನ್ ಮಾಡ್ತಿದೆ ಸರ್. ಆದಷ್ಟು ಜನರಿಗೆ ಅವೇರ್ನೆಸ್ ಡ್ರ್ಯಾಗನ್ ಫ್ರೂಟ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದೀವಿ ನಾವೇ, ಕೆಫಾ ಗ್ರೂಪ್ ಅಂತ ಒಂದು ಮಾಡಿಕೊಂಡು ನಾವು ಪಾಪ್ಯುಲಾರಿಟಿನ ಎಲ್ಲ ಅವೇರ್ನೆಸ್ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಆಗಲಿ ಎಲ್ಲೇ ಇದನ್ನಾಗಲಿ ನಾವು ಶೋಕೇಸ್ ಯಾವುದೇ ಫೇರ್ ಆಗಲಿ ಆರ್ಟ್ ಜಿ ಕೆ ವಿಕೆ ಇದಾಗಲಿ ಅದರಲ್ಲಿ ನಾವು ಮಾಡ್ತಾಯಿದ್ದೀವಿ ಸರ್. ಸರ್ ಈಗ ನೀವು ಹೇಳಿದ್ರೆ 15 15 ಅಡಿಗಿದೆ ಅಂತೇಳಿ, ಹೌದು ಸರ್, ಡ್ರ್ಯಾಗನ್ ಫ್ರೂಟ್ದು 2 ಸಾಲ ಬಂದಿದೆಯಾ ಹೇಗೆ? ಹೌದು ಸರ್, ಅಂತರ್ ಬೆಳೆಯಾಗಿ ಅಂದರೆ ಈ ಮಿಡ್ಲಲ್ಲಿ 15 ಅಡಿ ಮಿಡ್ಲಲ್ಲಿ ಒಂದು ರೋ ಆಗಿ ಟ್ರೆಲ್ಲಿ ಸಿಸ್ಟಮಲ್ಲಿ ಮಾಡಿದ್ದೀವಿ ಸರ್. ಓಕೆ, ಟ್ರೆಲ್ಲಿ 2 ರೋ ಬಂದಿದೆ. ಹಾಂ ಸರ್, 1 ಎಕರೆಯಲ್ಲಿ ನಾವು ಪೋಲನ್ ರಿಂಗ್ ಸಿಸ್ಟಮ್ ಮಾಡಿದ್ದೀವಿ, ಈ ಎಕರೆಯಲ್ಲಿ ನಾವು ಟ್ರೆಲ್ಲಿ ಸಿಸ್ಟಮ್ ಮಾಡಿದ್ದೀವಿ. ನಿಮಗೆ ಆ ರೀತಿ ಈ ರೀತಿ ಮಾಡೋದ್ರಿಂದ ಏನಾದರೂ ಡಿಫ್ರೆನ್ಸ್ ಇದೆಯಾ ಸರ್? ಸೊ ಇದು ಹೈ ಡೆನ್ಸಿಟಿ ಪ್ಲಾಂಟೇಷನ್ನು, ಅದು ಓಪನ್ ಅದು ಏನಂದ್ರೆ ಒಂದು ಚಾಲೆಂಜಸ್ ಏನಂದರೆ ಆ ಮಿಡ್ಲಲ್ಲಿ ತುಂಬ ಗುಂಪು ಗುಂಪಾಗಿ ಬಂದು ಅಲ್ಲಿ ಮಳೆ ಗಿಳೆ ಬಂದಾಗ ಫಂಗಸ್ಸು ಅಲ್ಲಿ ಹೋಗಿ ಕಟ್ ಮಾಡ್ಕೊಳ್ಳೋದು ರೀಚ್ ಆಗೋದು ಅದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಈ ಥರ ಟ್ರಲ್ಲಿ ಸಿಸ್ಟಮ್ ಮಾಡ್ಕೊಂಡ್ರೆ ಕಾಯಿ ಕಟ್ ಮಾಡೋದ್ರಲ್ಲಾಗಲಿ ಅಥವಾ ಸ್ಪ್ರೇ ಸಿಂಪಡಣೆ ಮಾಡೋದಾಗಲಿ ಯಾವುದೇ ಔಷಧಿ ಸಿಂಪಡಣೆ ಮಾಡಲಿ ಈಸಿ ಆಗಿರುತ್ತೆ. ಯಾಕಂದರೆ ಇದು ಕಡಿಮೆ ಸ್ವಲ್ಪ ಸಾಂದ್ರತೆ ಕಡಿಮೆ ಇರುತ್ತೆ, ಗಾಳಿ ಬೆಣಕು ಎಲ್ಲ ಚೆನ್ನಾಗಿ ಬೀಳುತ್ತೆ. ಓಕೆ ಸರ್, ಇದನ್ನು ಒಂದು ಮಿಶ್ರ ಬೆಳೆಯಾಗಿ ಒಂದು ಕಡೆ ಇಡೋಣ ಸರ್. ಇದು ನೀವು ಹೇಳಿದ್ರೆ 15 15 ಅಡಿ 2 ಕಡೆ ಹಾಕಿದೀವಿ ಅಂತ, ಇದು ಈ ಇದನ್ನು ನಾಟಿ ಮಾಡೋಕ್ಕೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಭೂಮಿ ಸಿದ್ಧತೆ ಅಂದರೆ ಸರ್ ನೆಟ್ ಉಳಿಸ್ಬಿಟ್ಟು 5 ನೇಗಿಲಲ್ಲಿ ಉಳಿಸ್ಬಿಟ್ಟು ಆಮೇಲೆ ನಾವು ಎಲ್ಲಿ ನೆಡಬೇಕು ಅಲ್ಲಿ ಗೊಬ್ಬರ ಹಾಕ್ಕೊಂಡು ಕೊಟ್ಟಿಗೆ ಗೊಬ್ಬರ ಹಾಕ್ಕೊಂಡು ಮೇಲೇ ನೆಟ್ಬಿಟ್ಟು ಎಷ್ಟು ನಾವು ಪ್ಯಾಕೆಟ್ ನರ್ಸರಿ ಪ್ಯಾಕೆಟ್ ತಂದಿರ್ತೀವೋ ಅದರಲ್ಲಿ ಕವರ್ ಕಿತ್ಬಿಟ್ಟು ಅಷ್ಟು ಪ್ಯಾಕೆಟ್ ಇರೋ ಅಷ್ಟಕ್ಕೆ ಮಾತ್ರ ಮಣ್ಣು ದಿಬ್ಬ ಥರ ಮಾಡಿ ಹಾಕಿದ್ರಿ ಸರ್. ಹೌದು, ಓಕೆ ಸರ್. ಇದಕ್ಕೆ ನೀರಿನ ವ್ಯವಸ್ಥೆಗೆ ಏನು ಮಾಡ್ಕೊಂಡಿದ್ರಿ ಸರ್? ನಾವು ಡ್ರಿಪ್ ಸಿಸ್ಟಮ್ ಅವಲಂಬಿತವಾಗಿ ಡ್ರಿಪ್ ಸಿಸ್ಟಮೇ ಮಾಡಿದ್ದೀವಿ. ನೀರು ಬೇಡುವಂಥ ಬೆಳೆನ ಹೆಂಗೆ ಅದು? ಡ್ರ್ಯಾಗನ್ಗೆ ನೀರು ಕಮ್ಮಿ ಬೇಕಾಗುತ್ತೆ, ವಾರಕ್ಕೆ ಒಂದ್ಸತಿ ಹಾಯಿಸಿದ್ರೆ ಪರವಾಗಿಲ್ಲ. ಯಾಕಂದ್ರೆ ಮೊದಲೇ ಹೇಳಿದ್ರಿ ನೀವು ನಮ್ಮ ಕಡೆ ನೀರು ಭಾಗ ಕಡಿಮೆ ಮಾಡಿದೀವಿ ಅಂತ, ಅದಕ್ಕೆ ಕೇಳಿದೆ. ಹೌದು ಸರ್, ಇದು ಡ್ರ್ಯಾಗನ್ಗೆ ಕಮ್ಮಿ ಬೇಕಾಗಿದೆ ಸರ್, ವಾರಕ್ಕೆ 1-2 ಸತಿ ಹಾಯಿಸಿದ್ರು ಸರಿ ಆಗುತ್ತೆ. ಇದಕ್ಕೆ ನೋಡ್ಕೊಂಡು ಸಾಯಿಲ್ ಕಂಟೆಂಟ್ ಮಾಯಿಶ್ಚರ್ ಹೇಗೆ ನೋಡಿಕೊಂಡು ಅದ್ರ ಮೇಲೆ ನಾವು ಹಾಯಿಸ್ತಾ ಇರ್ತಾರೆ ಸರ್. ಓಕೆ, ನೀರಿಂದಾಯ್ತು. ಈಗ ಕಳೆಗಳ ನಿರ್ವಹಣೆ ಯಾವ ರೀತಿ ಸರ್? ಸರ್, ಕಳೆಗಳ ನಿರ್ವಹಣೆ ಅಂದರೆ ನಾವು ಕೂಲಿಯವ್ರನ್ನ ಇಟ್ಕೊಂಡೇ ಮಾಡಿಸ್ತಾಯಿದ್ವಿ, ಆಳುಗಳನ್ನ ಇಟ್ಕೊಂಡೇ ಮಾಡಿಸ್ತಿದ್ದೀವಿ. ಆದಾಗ ಅಥವಾ ಮಳೆ ಅಥವಾ ಇದು ಸಿಕ್ಕಿದಾಗ ಟಿಲ್ಲರಲ್ಲಿ ಮಾಡ್ತಿದ್ವಿ, ಮೇಲೇನೆ ಮಾಡ್ತಿದ್ವಿ, ನಾವೇನು ಡೀಪ್ ಟಿಲ್ಲಿಂಗ್ ಏನು ಮಾಡ್ತಿಲ್ಲ, ಮೇಲ್ಗಡೆ ಜಸ್ಟ್ ಸುಮ್ಮನೆ ಸುಮ್ಮನೆ. ಹೌದು, ಕದಲಿಸ್ತಾ ಇದ್ದೀರ? ಹೌದು. ಸರ್, ಇದನ್ನು ಮಲ್ಚಿಂಗ್ ಶೀಟ್ ಹಾಕಿ ಮಾಡ್ಬೋದಿತ್ತ ಏನಾದರೂ? ಯಾವುದು, ಬಟರ್ ಫ್ರೂಟನ್ನು ಅಥವಾ ಡ್ರ್ಯಾಗನ್ ಫ್ರೂಟ್? ಡ್ರ್ಯಾಗನ್ ಫ್ರೂಟೇ ಅಂತ ಇಟ್ಕೊಳ್ಳೋಣ ಸರ್. ಡ್ರ್ಯಾಗನ್ ಫ್ರೂಟಿಗೆ ಮಾಡೋ ಕಡೆ ಮಾಡಿದ್ದಾರೆ ಸರ್, ಅದು ಏನಾಗುತ್ತೆ ಅಂದರೆ ಮಲ್ಚಿಂಗ್ ಶೀಟ್ ಮಾಡಿದ್ರೆ ಇದನ್ನು ಗೊಬ್ಬರ ಎಲ್ಲ ಹಾಕೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಅವಾಗ ಅದನ್ನು ಶೀಟನ್ನು ತೆಗೆದು ಮತ್ತೆ ಗೊಬ್ಬರ ಹಾಕಿ ಕಳೆ ನಿರ್ವಹಣೆ ಮಾಡಬೇಕು. ಕಷ್ಟ ಆಗುತ್ತೆ. ಈ ಥರ ಓಪನ್ ಫೀಲ್ಡಲ್ಲಿ ಇದ್ದಾಗ ತೊಂದರೆ ಇಲ್ಲ ಸರ್, ಈ ಕಳೆ ಇದ್ದಷ್ಟು ನಮಗೆ ಒಳ್ಳೇದೇ ಅಂತ ಅನಿಸುತ್ತೆ, ಯಾಕಂದರೆ ಮಾಯಿಶ್ಚರ್ ಕಂಟೆಂಟ್ ರಿಟೈನ್ ಮಾಡುತ್ತೆ. ಅದು ಮಲ್ಚಿಂಗ್ ಹಾಕೋದೇನು ಬೇಡ ಅಂತ ಸುಮ್ಮನೆ ಡ್ರ್ಯಾಗನ್ ಫ್ರೂಟಲ್ಲಿ ಬೇಡ ಸರ್. ಈಗ ಬಟರ್ ಫ್ರೂಟಲ್ಲಿ ಇದು ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಸರ್?
ಗೊಬ್ಬರಗಳ ನಿರ್ವಹಣೆ ಅಂದರೆ ಸರ್, ನಾವು ಮೈಕ್ರೋನ್ಯೂಟ್ರಿಯೆಂಟ್ಸು ಸ್ಪ್ರೇಸ್ ಕೊಡ್ತಿದ್ದೀವಿ ಆವಾಗವಾಗ, ಮತ್ತು ಅದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಇದು ವರ್ಷಕ್ಕೆ 2 ಸತಿ ನಾವು ಕೊಡ್ತಿದ್ದೀವಿ ಸರ್. ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ವರ್ಷಕ್ಕೆ 2 ಸರಿ 2 ಸರಿ 6 ತಿಂಗಳಿಗೆ ಫ್ಲವರಿಂಗ್, 2 ಕ್ರಾಪ್ ಬಂದಾಗ ಒಂದು 2-3 ಮಕ್ರಿ ನಾವು ಹಾಕ್ತೀವಿ. 2 ಮಕ್ರಿ ಹಾಕ್ತೀವಿ ಸುತ್ತ. ಹಾಂ, ಈಗ ನೀವು ಹೇಳಿದ್ರೆ 3 ವರ್ಷದ್ದು ಇದಕ್ಕೆ ಅಷ್ಟು ಹಾಕಿ 2 ಮಕ್ರಿ ಹಾಕ್ತಿದ್ದೀವಿ. ಹೋದಂಗೆ ಅದು ಗಿಡ ದೊಡ್ಡದಾದಂಗೂ ಅದಕ್ಕೆ 4-5 ಮಕ್ರಿ ಆ ಥರ ಜಾಸ್ತಿ ಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನೇ ಹಾಕ್ತಿದ್ರೆ ಸರ್, ರಾಸಾಯನಿಕ ಗೊಬ್ಬರ ಯೂರಿಯಾ DAP ಅದನ್ನ ನೋಡ್ಕೊಂಡು ಕೊಡ್ತಿದ್ವಿ ಸರ್. ಏನಾದ ರೆಗ್ಯುಲರ್ ಆಗಿ ಏನು ಕೊಡ್ತಿಲ್ಲ. ಗುಣಲಕ್ಷಣ ಏನಾದ್ರೂ ಕಂಡು ಬಂದ್ರೆ ಹೌದು ಎಲೆಯಲ್ಲಿ ನೋಡಿ ಪೌಷ್ಟಿಕಾಂಶ ಏನಾದ್ರೂ ಕಮ್ಮಿ ಇತ್ತು ಅಂತ ಏನಾದ್ರು ಇತ್ತು ಅಂದ್ರೆ ಅವಾಗ ನಾವು ಅದ್ರ ಜೊತೆ ಅದ್ ಮಾಡಿ ಆಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸ್ಪ್ರೇ ಮಾಡ್ತಿದ್ವಿ. ಈ ಫ್ಲವರಿಂಗ್ ಟೈಮ್ ಅಲ್ಲಿ ಅವಾಗ ನಾವು ಬೋರಾನು ಅದು ಎಲ್ಲ ಸಿಂಪಡಣೆ ಮಾಡ್ಬೇಕು. ಬೋರಾನ್ ಮಣ್ಣಿಗೂ ಕೊಡ್ತಿದ್ವಿ, ಬೋರಾನ್ ಸ್ಪ್ರೇನು ಮಾಡ್ತಿದ್ವಿ. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್ ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್ ಹಿತಕಾರಿ ನರ್ಸರಿ. DBT ಮತ್ತು NHP ಮಾನ್ಯತೆ ಪಡೆದ ಸಮಗ್ರ ತೋಟಗಾರಿಕಾ ನರ್ಸರಿ. ಮಾವು, ಸೀಬೆ, ಚಿಕ್ಕು, ಹಲಸು, ನಿಂಬೆ, ಪಪ್ಪಾಯಿ, ಮೆಕೆಡೇಮಿಯಾ, ಗೋಡಂಬಿ, ಬಟರ್ಫ್ರೂಟ್, ಜಂಬು ನೇರಳೆ, ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ, ಕಾಳುಮೆಣಸು ಇತ್ಯಾದಿ. ಬಾಳೆ, ಬಿದಿರು ಮತ್ತು ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ನಗರ ಕೃಷಿ ಗಿಡ ಸಲಕರಣೆಗಳು, ಮಣ್ಣು ನೀರಿನ ಪರೀಕ್ಷೆ ಮತ್ತು ತರಬೇತಿಗಳು, ಪರಿಣಿತರಿಂದ ನಿರ್ವಹಣೆ, ಸ್ವಂತದ ತಾಯಿ ಮರಗಳು, ಹಣ್ಣುಗಳ ಪ್ರಪಂಚ, ಹಿತಕಾರಿ ನರ್ಸರಿ. ಸರ್, ಈಗ ನೀವು ನೋಡಿದ ಪ್ರಕಾರ ಇದರಲ್ಲಿ ಯಾವ್ದಾದ್ರು ಪೋಷಕಾಂಶಗಳ ಕೊರತೆ ಕಂಡು ಬಂದಿದೆಯಾ ಇಲ್ಲಿವರೆಗೂ? ಪೋಷಕಾಂಶಗಳು ಕಮ್ಮಿ ಬಂದಿದ್ದಾವೆ ಅಂದರೆ ಈಗ ನಾವು ಕಾಯಿ ಕಚ್ಚೋ ಸ್ಟೇಜಲ್ಲಿ ಆಗಲಿ, ಫ್ರೂಟ್ ಡ್ರಾಪ್ ಆಗೋದಾಗಲಿ, ಫ್ಲವರಿಂಗ್ ಡ್ರಾಪ್, ಜಿಂಕು, ಮ್ಯಾಗ್ನೀಷಿಯಮ್ ಆ ಥರದ್ದು ನಾವು ನೋಡ್ಕೊಂಡು ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡ್ತಿದ್ದೀವಿ ಸರ್. ಹೌದು, ಫ್ಲವರಿಂಗ್ ಟೈಮಲ್ಲಿ ಮತ್ತು ಫ್ರೂಟ್ ಸೆಟ್ ಟೈಮಲ್ಲಿ ನಾವು ಸ್ವಲ್ಪ ಕಾಳಜಿ ವಹಿಸಿ ಮಾಡಬೇಕು. ಸರ್, ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವ ರೀತಿ ಏನೇನಿದಾವೆ ಸರ್ ನೀವು ನೋಡಿದ ಪ್ರಕಾರ? ಸರ್, ರೋಗ ಕೀಟಗಳು ಅಂದರೆ ಈ ಬಂತೆ ಹುಳ ಅಂತ ಬರುತ್ತೆ, ಕಂಬಳಿ ಹುಳ ಅಂತ ಬರುತ್ತೆ, ಅದನ್ನು ಇದನ್ನು ಜಾಸ್ತಿ ನೋಡ್ತಾ ಇದ್ದೀವಿ. ಥ್ರಿಪ್ಸ್ ಆಬ್ವಿಯಸ್ಲಿ, ಥ್ರಿಪ್ಸ್ ಅದನ್ನು ಎಲಿಮಿನೇಟೇ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ಚಾಲೆಂಜಿಂಗ್ ಇದೆ, ಥ್ರಿಪ್ಸ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಫ್ರೂಟ್ ಫ್ಲೈಸ್ ಆಬ್ವಿಯಸ್ಲಿ ಬಂದೇ ಬರುತ್ತೆ, ಫ್ರೂಟ್ ಫ್ಲೈಸ್ ಕಾಯಿ ಕಚ್ಚೋ ಸ್ಟೇಜಲ್ಲಿ ನೋಡ್ತೀವಿ. ಈ 3 ನಿರ್ವಹಣೆ ಮಾಡ್ಕೊಂಡು ಸೊ ಅದಕ್ಕೋಸ್ಕರ ನಾವು ಈ ಚಿಪ್ಕು ಅಂತ ಒಂದು ಇದು ಡಬ್ಬಗಳು ಬರ್ತದೆ, ಫ್ರೂಟ್ ಫ್ಲೈಸ್ನ ಅಟ್ರಾಕ್ಟ್ ಮಾಡೋದು, ಟ್ರಾಪ್ಸ್, ಫ್ಲೈ ಟ್ರಾಪ್ಸ್ ಅದನ್ನು ಹಾಕಿದ್ದೀವಿ. ಥ್ರಿಪ್ಸ್ಗೆ ನಾವು ಯೆಲ್ಲೋ ಕಲರ್ ಶೀಟ್ ಸ್ಟಿಕ್ಕಿ ಟ್ರಾಪ್ಸ್ ಹಾಕಿ ಮಾಡ್ತೀವಿ.
ಸರ್ ಈಗ ನಾಟಿ ಮಾಡಿದ ಎಷ್ಟು ತಿಂಗಳು ಎಷ್ಟು ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಸರ್ ಆ್ಯಕ್ಚುಲಿ ಬಟರ್ ಫೋರ್ಡ್ದು ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಹೇಳ್ದಂಗೆ ಒಂದು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೂ ಪಿಂಚ್ ಮಾಡಿಬಿಡ್ತೇವೆ ಫ್ಲವರಿಂಗ್ ಮಾಡಿಬಿಡ್ತೇವೆ ತೆಗೆ ಪಿಂಚ್ ಮಾಡಿಬಿಟ್ಟು ಒಂದು ಮೂರು ವರ್ಷವರೆಗೂ ನಾವು ಹಾಗೆ ಬಿಟ್ವಿ ಸೊ ಮೂರು ವರ್ಷದ ನಂತರ ನಾವು ನೋಡೋಣ ಕಾಯಿ ಸೈಜು ಶೇಪು ಹೇಗಿರುತ್ತೆ ಮಾರ್ಕೆಟಿಂಗ್ ಒಂದು ಸ್ವಲ್ಪ ನಮಗೆ ಅನುಭವ ಆಗಲಿ ಅಂತ ಬಿಟ್ಟಿದ್ದೀವಿ ಸರ್ ಇದ್ರದ್ದು ಈಗ ಮೇನ್ ಸೀಸನ್ ಯಾವ ಎರಡು ಅಂತ ಹೇಳಿದ್ರಿ ಸರ್ ಯಾವ ಸರ್ ಈಗ ಜುಲೈಯಲ್ಲಿ ಪೀಕ್ ಸೀಸನ್ ಜುಲೈಯಲ್ಲಿ ಹಾರ್ವೆಸ್ಟಿಂಗ್ ಟೈಮ್ಗೆ ಬರುತ್ತೆ ಸೊ ಆಮೇಲೆ ನೆಕ್ಸ್ಟ್ ಮಾರ್ಚ್ ಟೈಮ್ ಫ್ರೇಮ್ ಬರುತ್ತೆ ಒಂದು ಸಮ್ಮರ್ ಒಂದು ಸಮ್ಮರಿಗೆ ಒಂದು ವಿಂಟರ್ ಸೀಸನ್ ಬರುತ್ತೆ ಸರ್ ಅಂದ್ರೆ ಕಟಾವ್ ಮಾಡೋದು ಒಂದು ಸಮ್ಮರ್ ಅಲ್ಲಿ ಮಾಡ್ತೀವಿ ಒಂದು ವಿಂಟರ್ ಸೀಸನ್ ಅಲ್ಲಿ ಈಗ ನವೆಂಬರ್ ಆಗಸ್ಟ್ ಸೆಪ್ಟೆಂಬರ್ಗೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಸರ್ ಈಗ ನೋಡಬಹುದು ಕೆಲವು ಗಿಡಗಳೆಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಇದು ಒಂದು ಆರು ತಿಂಗಳವರೆಗೂ ಫ್ಲವರಿಂಗ್ ಫ್ರೂಟ್ ಸೆಟ್ ಹಾಕಿ ಕಾಯಿ ದೊಡ್ಡದಾಗೋವರೆಗೂ ಆರು ತಿಂಗಳು ಬೇಕಾಗುತ್ತೆ ಸೊ ಮಾರ್ಚ್ ಏಪ್ರಿಲ್ ಟೈಮ್ ಫ್ರೇಮ್ಗೆ ಕಟಾವ್ ಬರುತ್ತೆ ಸೊ ಆಮೇಲೆ ಇನ್ನೊಂದು ಬ್ಯಾಚ್ ಏನಾಗುತ್ತೆ ಮಾರ್ಚ್ ಏಪ್ರಿಲ್ ಅಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಆಗಸ್ಟ್ ಒಂದು ಕಟಾವ್ ಬರುತ್ತೆ ಒಂದು ಆರು ತಿಂಗಳಿಗೆ ಒಂದೊಂದು ಚಕ್ರ ತರ ಆಗುತ್ತೆ ಕಟಾವ್ ಬರುತ್ತೆ ಅಂದ್ರೆ ಇದು ಎಲ್ಲಾನು ಗಿಡಗಳು ಒಂದೇ ಟೈಮ್ಗೆ ಫ್ಲವರಿಂಗ್ ಬರೋದಿಲ್ಲ ಅಥವಾ ಫ್ರೂಟ್ ಸೆಟ್ ಬರೋದಿಲ್ಲ ಈ ವರ್ಷ ಯಾವ್ದು ಜಾಸ್ತಿ ಬಂದಿರುತ್ತೆ ನೆಕ್ಸ್ಟ್ ಸೈಕಲ್ ಅಲ್ಲಿ ಆರು ತಿಂಗಳಿಗೆ ಕಮ್ಮಿ ಬರುತ್ತೆ ಯಾವ್ದು ಬಿಟ್ಟಿರೋದಿಲ್ಲೋ ಅದು ಜಾಸ್ತಿ ಬಿಡುತ್ತೆ ಒಂಥರ ಆಲ್ಟರ್ನೇಟ್ ಬೇರ್ ಮಾಡೋ ತರ ಆ ರೀತಿ ಪ್ರಾಬ್ಲಮೆಟಿಕ್ ಆಗ್ತಾ ಇದೆ ಇನ್ನೇನು ಪ್ರಾಬ್ಲಮೆಟಿಕ್ ಕಂಡಿದಾವ ಸರ್ ಹೂವು ಕಾಯಿ ರಿಲೇಟೆಡ್ ಏನಾದ್ರು ಅಂದ್ರೆ ಈ ಮರಗಳು ಈ ಗಾಳಿಗೆ ಜಾಸ್ತಿ ಬೀಳ್ತಿದಾವ ಸರ್ ಈಗ ನಮ್ಗೆ ಗಾಳಿ ವಾತಾವರಣ ಗಾಳಿನೂ ಜಾಸ್ತಿ ಇದೆ ಇಲ್ಲಿ ಸೊ ಗಾಳಿಯಿಂದನು ಸ್ವಲ್ಪ ಕೋಲ್ ಎಲ್ಲ ನೆಟ್ಬಿಟ್ಟು ಮಾಡ್ತಿದೀವಿ ಅದಕ್ಕೆ ಸುತ್ತ ಫೆನ್ಸಿಂಗು ಗಾಳಿ ಕಂಟ್ರೋಲ್ ಮಾಡೋದಕ್ಕೆ ವಿಂಡ್ ಬ್ಯಾರಿಯರ್ಸ್ ಹಾಕೊಂಡ್ರೆ ಒಳ್ಳೆ ಉತ್ತಮ ಅಂತ ಹೇಳ್ತೀನಿ ಸೊ ಅದ್ರ ಜೊತೆಗೆ ಗ್ರಾಫ್ಟೆಡ್ ನಾನ್ ಗ್ರಾಫ್ಟೆಡ್ ಹಾಕೊಳ್ಳಿ ನಾನ್ ಗ್ರಾಫ್ಟೆಡ್ ಸ್ವಲ್ಪ ಡಿಸೀಸಸ್ ಗ್ರಾಫ್ಟಿಂಗ್ ಇಲ್ಲ ಅಂದ್ರೆ ಡಿಸೀಸಸ್ ಕಮ್ಮಿ ಸರ್ ಗ್ರಾಫ್ಟೆಡ್ ವೆರೈಟೀಸ್ಗೆ ಸ್ವಲ್ಪ ಡಿಸೀಸಸ್ ಜಾಸ್ತಿ ನೋಡಿದೀವಿ ಸರ್ ನೀವು ಈಗ ಮಾರುಕಟ್ಟೆ ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್ ಅಂದ್ರೆ ನೀವು ಎಷ್ಟು ಲಾಭ ನಷ್ಟ ಅಂತ ಇಟ್ಕೊಳ್ಳೋಣ ಸರ್ ಎಷ್ಟು ನಿಮಗೆ ಖರ್ಚು ಬಂತು ಎಷ್ಟು ಆದಾಯ ಬರ್ತಿದೆ ಸರ್ ಸರ್ ಖರ್ಚು ಅಂದ್ರೆ ನಮಗೆ ಗೊಬ್ಬರದ್ದು ಒಂದು ಖರ್ಚಿದೆ ಒಂದು 15-20 ಸಾವಿರ ವರೆಗೂ ಗೊಬ್ಬರದ್ದು ಇದೆ ರೆಗ್ಯುಲರ್ ಆಗಿ ಪೆಸ್ಸು ಮೈಕ್ರೋ ನ್ಯೂಟ್ರಿಯೆಂಟ್ಸು ಅದಕ್ಕೂ ಒಂದು 50,000 ಆದ್ರೂವರೆಗೂ ಇಟ್ಕೋಬೇಕಾಗ್ತದೆ ಆಮೇಲೆ ಕಳೆ ಕೀಳೋದು ಅವಾಗವಾಗ ಒಂದು ತಿಂಗಳಿಗೆ ಒಂದು 2 ತಿಂಗಳಿಗೆ ಒಂದ್ಸರಿ ಆದರೂ ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ ಸೊ ಅವಾಗ ಒಂದು ಬೇಕಾಗುತ್ತೆ ಒಂದು 1,00,000 ನಮಗೆ ಖರ್ಚು ಬರುತ್ತೆ ಅಷ್ಟು ಬರುತ್ತೆ ಬರುತ್ತೆ ಸರ್ ಮಿನಿಮಮ್ ಬಂದೇ ಬರುತ್ತೆ ಈಗಿನ ವ್ಯವಸ್ಥೆಯಲ್ಲಿ ನಾವು ನೋಡಿದ್ರೆ ಕೂಲಿ ಎಲ್ಲದಕ್ಕೂ ಜಾಸ್ತಿ ಇರೋದ್ರಿಂದ 1,00,000 ಒಂದು ಅಂದಾಜು ಹಾಕ್ಕೊಂಡ್ರೆ ಒಂದು 2,00,000 ಆದಾಯ ಇದೆ ಮಾರ್ಕೆಟಿಂಗ್ ನ ನಾವು ಕರೆಕ್ಟ್ ಆಗಿ ಹಿಡಿದಿದ್ದೆ ಆದ್ರೆ 2,00,000 ಆದಾಯ ಬರುತ್ತೆ ಆದಾಯವನ್ನ ತಗೊಳ್ಬಹುದು ಸರ್ ಸರಿ ಅಂದ್ರೆ ಈಗ ಚಿಕ್ಕ ಪ್ಲಾಂಟ್ಸ್ ಆಗಿರೋದ್ರಿಂದ ದೊಡ್ಡ ಮರಗಳಾದ ಇನ್ನು ಜಾಸ್ತಿ ಬರೋದು ಈಗ ಎಷ್ಟು ಇಳುವರಿ ತೆಗೆದ್ರಿ ಸರ್ ನೀವು ಹೇಳಿದ್ರಿ ಎಷ್ಟು ಒಂದು 3 ಟನ್ ವರೆಗೂ ಸಿಕ್ಕಿದೆ ಸರ್ ಒಂದು 3 ವರ್ಷದ ಪ್ಲಾಂಟ್ಸ್ 4 ವರ್ಷದ ಪ್ಲಾಂಟ್ಸ್ 3 ಟನ್ ವರೆಗೂ 3 ಟನ್ ವರೆಗೂ ಸಿಕ್ಕಿದೆ 180 ಗಿಡಗಳಿಂದ ಅಷ್ಟು ನಿಮ್ಗೆ ಇವಾಗ ಸದ್ಯಕ್ಕೆ ಸಿಕ್ಕಿದೆ ಸರ್ ಓಕೆ ಸರ್ ಇದು ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟು ಇಳುವರಿನೂ ಚೆನ್ನಾಗಿ ಬರುತ್ತೆ ಅಷ್ಟು ನಾವು ಒಂದು ಜಾಸ್ತಿ ಆದಾಯವನ್ನು ನಿರೀಕ್ಷೆ ಮಾಡಬಹುದು ಇದು ಏನಂದ್ರೆ ಸಮ್ಮರ್ ಅಲ್ಲಿ ಆದಾಯ ಜಾಸ್ತಿ ಇರುತ್ತೆ ಸರ್ ಆಮೇಲೆ ವಿಂಟರ್ ಸೀಸನ್ ಅಲ್ಲಿ ಸ್ವಲ್ಪ ಜ್ಯೂಸ್ ಕುಡಿಯೋರು ಕಮ್ಮಿ ಇರೋದ್ರಿಂದ ಸ್ವಲ್ಪ ರೇಟು ಕಮ್ಮಿ ಇರುತ್ತೆ ಅವಾಗ ನಮ್ಗೆ ಆದಾಯನೂ ಸ್ವಲ್ಪ ಕಮ್ಮಿ ಇರುತ್ತೆ ಸರ್ ನಮಗೆ ಇಷ್ಟೊತ್ತು ಈ ಒಂದು ಬೆಣ್ಣೆ ಹಣ್ಣಿನ ಬೇಸಾಯ ಕ್ರಮಗಳು ಯಾವ ರೀತಿ ಮಾಡಬೇಕು ಏನೆಲ್ಲ ಮಾರ್ಕೆಟಿಂಗ್ ಚಾಲೆಂಜಸ್ ಇದೆ ಮತ್ತು ನಾವು ಚೆನ್ನಾಗಿ ಮಾಡಿದ್ರೆ ಇದರಲ್ಲೂ ಕೂಡ ಒಂದು ಉತ್ತಮವಾದ ಆದಾಯವನ್ನು ತೆಗೆದುಕೊಳ್ಳಬಹುದು ಅಂತ ಬಹಳ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್ ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬು ಹೃದಯದ ಧನ್ಯವಾದ ಥ್ಯಾಂಕ್ ಯು ವೀಕ್ಷಕರೇ ಎಷ್ಟೊತ್ತು ನಮಗೆ ಶ್ರೀ ಚಲಪತಿಗೌಡ ಅವರು ಹೇಳ್ತಾ ಇದ್ರು ಇದರಲ್ಲಿ ಫ್ಲವರ್ ಎ ಫ್ಲವರ್ ಬಿ ಟೈಪ್ ಅಂತ ಎಲ್ಲ ಇರುತ್ತೆ ಅದ್ರ ಬಗ್ಗೆ ಒಂದು ಕುಲಂಕುಷವಾದ ಒಂದು ಅಧ್ಯಯನ ಮಾಡಿ ಅದೆಲ್ಲ ಆದಮೇಲೆ ಮಾರ್ಕೆಟಿಂಗ್ ಸ್ಟಡಿ ಎಲ್ಲ ರೀತಿಯ ಅದ್ರದ್ದೊಂದು ಪ್ರೊಸೀಜರ್ನೆಲ್ಲ ಮುಗಿಸಿ ಈ ಬೆಳೆಗೆ ಬನ್ನಿ ಅಂತ ಸವಿಸ್ತಾರವಾಗಿ ನಮಗೆ ಮಾಹಿತಿಯನ್ನು ಕೊಟ್ಟರು ಹಾಗಾಗಿ ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕಾಗಿ ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಇವರ ಸಂಪರ್ಕ ಕಲ್ಪಿಸಿದ್ದು ಇನ್ಯಾರೂ ಅಲ್ಲ ನಮ್ಮ ಕೋಲಾರ್ KVKಯ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಶಶಿಧರ್ ಹಾಗೂ ಡಾಕ್ಟರ್ ಶಿವಾನಂದ್ ಹೊಂಗಲ್ ಸರ್ ಅವರು ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ